ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪಂಗಡಗಳ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ವೀರಶೈವ ಲಿಂಗಾಯತ ಸಮುದಾಯದವರು ಸತ್ಯದ ಪ್ರತಿಪಾದನೆ ಎಂಬ ಹೆಸರಿನಲ್ಲಿ ತಮ್ಮನ್ನು ತಾವೇ ಬುಡಗಚಂಗಮ ಜಾತಿಯವರು ಎಂಬ ಮಹಾಸುಳ್ಳನ್ನು ನಂಬಿಸಲು ಹೊರಟಿದ್ದಾರೆ. ಈ ಮೂಲಕ ತಮ್ಮ ಅಪರಾಧಿ ಕಾರಣವನ್ನೇ ಕಾನೂನುಬದ್ಧಗೊಳಿಸಲು ರಾಜಾರೋಷವಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಜೂನ್ 30, 2022 ರಂದು ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಎಂಬ ಹೆಸರಿನಲ್ಲಿ ನಡೆದ ಪ್ರತಿಭಟನೆ ಇದಕ್ಕೊಂದು ಸಾಕ್ಷಿ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ದರು. ದಿನಾಂಕ 28/7/2022 ರಂದು ಅಸಂವಿಧಾನಿಕವಾಗಿ ಸುಳ್ಳನ್ನ ಪ್ರತಿಪಾದನೆ ಮಾಡ್ತಾನೆ ಹಿರೇಮಠ್ ಅವರು. ಏನು ವೀರಶೈವ ಜಂಗಮರಿಗೂ ಜಾತಿ ಪ್ರಮಾಣ ಎಸ್ಸಿ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅದನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಪರವಾಗಿ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮತ್ತು ನಮ್ಮ ವಕೀಲರ ವೇದಿಕೆ ನಾವೆಲ್ಲರೂ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಈ ದೇಶಕ್ಕೆ ಪರಮೋಚ್ಚವಾಗಿರತಕ್ಕಂತದ್ದು ಸಂವಿಧಾನ. ಸಂವಿಧಾನಕ್ಕೆ ನೀವು ಅಪಮಾನ ಮಾಡತಕ್ಕಂತದ್ದು ಮೋಸ ಮಾಡತಕ್ಕಂತದ್ದು ಸುಳ್ಳನ್ನ ಹೇಳತಕ್ಕಂತದ್ದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ 28ನೇ ತಾರೀಕು ಏನು ವೀರಶೈವ ಜಂಗಮರು ನಮಗೂ ಎಸ್ಸಿ ಕ್ಯಾಸ್ ಸರ್ಟಿಫಿಕೇಟ್ ಕೊಡತಕ್ಕಂತ ಸಂದರ್ಭದಲ್ಲಿ ಒಂದಷ್ಟು ಕಿರುಕುಳಗಳಾಗ್ತಾ ಇದಾವೆ. ನಮಗೆ ಯಾರು ಏನು ಅಡೆತಡೆ ಇಲ್ಲದೇನೆ ನಮಗೆ ಜಾತಿ ಪ್ರಮಾಣ ಪತ್ರಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟುಬಿಡಬೇಕು ಅಂತ ಏನು ಕೆಲವು ಹೋರಾಟ ಮಾಡ್ತಾ ಇದ್ದಾರೆ. ಇದು ಸರಿಯಾದಂತ ಕ್ರಮ ಅಲ್ಲ. ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಮತ್ತು ಇದರ ಜೊತೆಗೇನೆ ತಿಳುವಳಿಕೆ ಇಲ್ಲದೇನೆ ಕಾಂಗ್ರೆಸ್ನ ನಾಯಕತ್ವವನ್ನು ಈ ರಾಜ್ಯದಲ್ಲಿ ವಹಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಳ್ಪಾಡ್ ಆಗಿರ್ಬೋದು, ಅಥವಾ ಜನತಾದಳದ ಅಧ್ಯಕ್ಷರಾದಂಥ ಇಬ್ರಾಹಿಂ ಆಗಿರ್ಬೋದು, ವೀರಶೈವ ಜಂಗಮರಿಗೂ ನಾವು ಬೆಂಬಲ ಇದ್ದೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನಾಚಿಕೆ ಆಗಬೇಕು. ಅವ್ರಿಗೆ ಮೊದಲು ಪರಿಶಿಷ್ಟರು ಯಾರು, ವೀರಶೈವ ಜಂಗಮರು ಯಾರು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಬೇಕು, ತಿಳ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ 28ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿ ಒಂದು ಸಾಂಕೇತಿಕವಾದಂಥ ಚಳವಳಿಯನ್ನು ಪ್ರತಿಪಾದನೆ ಮಾಡಿ ನಮ್ಮ ಸತ್ಯವನ್ನು, ಯಾಕಂದರೆ ಸುಳ್ಳನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ನಾವು ಸತ್ಯವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಈ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಜೈ ಭೀಮ್.